रुको जरा, सबर करो। सो हेलो गाइस, वेलकम बैक टू गजा गेमर्स। सो एल्लरू सूपर आगिदीरा अंदुकोंडिदीनि, इन केस ಅಂದ್ರೆ ಹುಷಾರಿಲ್ಲ ಅದು ಇದು ಮತ್ತೊಂದು ಮಗದೊಂದು ಇದ್ರೆ ಏನು ಮಾಡೋಕ್ಕಲ್ಲ. ಒಳ್ಳೆ ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಟ್ಟಿರ್ತೀನಿ ಅಷ್ಟೇ, ಓಕೆನಾ? ನಾವು ಕೂಡ ಈ ಕಡೆ ಇದು ಸೂಪರ್ ಆಗಿದ್ದೀವಿ, ತಲೆನೇ ಕೆಡಿಸ್ಕೊಂಬೇಡಿ. ಸೊ ಇವತ್ತಿನ ಮ್ಯಾಚ್ ಬಂದು ಒನ್ ಟ್ಯಾಪ್ ಟಪಾ ಟಪ್ ಟಪಾ ಟಪ್ ಒನ್ ವರ್ಸಸ್ ಒನ್ ಬಿಟ್ವೀನ್ ದ ಗಜಾ ಆರ್ಮಿ 14 ವರ್ಸಸ್ ಗಜಾ ಆರ್ಮಿ 3. ಸೊ ಓಕೆನಾ? ಸೊ 14 ಅಂದರೆ ನಂದೇ ಜಾಸ್ತಿ, ಸೊ ನಾವೇ ಪ್ರೋ ಪ್ಲೇಯರು, ಅದು ಬೇರೆ ಪ್ರಶ್ನೆ. 14 ಅಂದರೆ 14 ಜಾಸ್ತಿನ 3 ಜಾಸ್ತಿನ 14 ಜಾಸ್ತಿನೇ. ಸೊ ಅದರಿಂದ ಪ್ರೋ ಪ್ಲೇಯರು ಹಂಗಂತಲ್ಲ ಇರಲಿ. ಒಟ್ಟಲ್ಲಿ ಇಬ್ಬರು ಕೂಡ ಆಪೋನೆಂಟ್ ಬಂದು ಗಜಾರ್ ಮಿತ್ರಿ ಒನ್ ಟ್ಯಾಪ್ ಪ್ಲೇಯರು, ಮಸ್ಟ್ ಪ್ಲೇಯರು ಮಾತಾಡೋಂಗಿಲ್ಲ. ಇವಾಗ ಮುಂದೆ ಗೇಮ್ ಪ್ಲೇ ನೋಡ್ತಿರಲ್ಲ, ನಿಮಗೆ ಗಾಬರಿ ಐತೆ, ಓಕೆನಾ? ಸೊ ಇವಾಗ ಫಸ್ಟ್ ಮ್ಯಾಚ್ ಬಂದು, ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚು ಡೆಸರ್ಟ್ ಈಗಲು, ಅದು ನಾರ್ಮಲಿ ಗೊತ್ತಿರುತ್ತೆ. ಒನ್ ಟ್ಯಾಪ್ ಅಂದರೆ ಅದೇ, ಇನ್ನೇನು ಮಾಡೋಕ್ಕಲ್ಲ ಬದನೇಕಾಯಿ. ಓಕೆ, ನೆಕ್ಸ್ಟ್ ಮ್ಯಾಚಿಂದ ಶಾರ್ಟ್ ಗನ್ ತಗೊಂಡು ಚೆಚ್ಚ ತಂದ್ಬಿಟ್ಟು ಬಂದಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಮ್ಯಾಚಿಗೆ ಶುರು ಮಾಡಿಬಿಟ್ಟಿದ್ದೆ ಏನು ಮಾಡೋಕ್ಕಲ್ಲ. ಸೊ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಹೊಸ್ದಾಗಿ ಬರ್ತೀರಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು. ಓ, ಇನ್ನೂ ಸಬ್ಸ್ಕ್ರೈಬೇ ಮಾಡಿಲ್ಲ ಗುರು, ಆಗಲೇ ಹೆಡ್ ಶಾಟು, ವಾಟ್ ಇಸ್ ದಿಸ್? ಇಲ್ಲಿ ಒಂದು ಲೈಕ್ ಕೊಟ್ಬಿಡ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೆಡ್ ಶಾಟ್ ಹೊಡ್ಸ್ಕೊಂಬಿಟ್ಟು ಇನ್ನೇನು ಮಾಡೋಕ್ಕಲ್ಲ, ದುರ್ವಿಧಿ ಅನ್ಬೇಕಾಗ್ತದೆ, ಓಕೆನಾ? ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವಂಥ ಬೆಲ್ ನೋಟಿಫಿಕೇಶನ್ ಇದೆ, ಅದನ್ನ ಆಲಿಕ್ಸ್ ಮಾಡ್ಕೊಂಬಿಡಿ. ಏನು ಮಾಡಿರಿ? ಆಲಿಕ್ಸ್ ಸೆಟ್ ಮಾಡ್ಕೊಂಬಿಡಿ, ಓಕೆನಾ? ಸೊ ಆಲಿಕ್ಸ್ ಸೆಟ್ ಮಾಡ್ಕೊಂಬಿಟ್ಟು ನಿಮ್ಮ ಪಕ್ಕದಲ್ಲಿರುವಂತಹ ಅಥವಾ ನಿಮಗೆ ಗೊತ್ತಿರುವಂತಹ ಯಾವುದು ಫ್ರೆಂಡ್ಗಳಿದ್ದಾರೆ ಅವ್ರಿಗೂ ಪಟಾಪಟಾಪ ಅಂತ ಶೇರ್ ಮಾಡಿಬಿಡಿ, ಓಕೆನಾ? ಸೊ ಇವಾಗ ಮ್ಯಾಚ್ ಕಡೆ ಬಂತು ಅಂದರೆ, ಫಸ್ಟ್ ಮ್ಯಾಚ್ ಬಂದು ಒನ್ ಟೆನ್ಸ್ ಆಗಿರ್ನ ಏನು ಇರಲಿಲ್ಲ, ನಾನು ಜೀರೋ ಡ್ಯಾಮೇಜು, ಅದು ಬೇರೆ ಪ್ರಶ್ನೆ, ನನಗೆ ಗೊತ್ತಾಯಿತು, ನಾನೇ ಬಾಟ್ಕೊಂಡಂಗಿದೆ. ಉಪ್ಪಿವಲ್ಲ ಮತ್ತೆ ಎರಡು ಶರ್ಟು, ಡೆಸರ್ಟಲ್ಲಿ ಏನು ಗುರು ಕೊಟ್ಟರು, ವಾವ್. ಬಟ್ ಇವಾಗ ನಿಮ್ಗೆ ಅನಿಸುತ್ತೆ ಕಚಾ ನೀ 14 ಯಾಕೆ ಈವನ್ನೇ ಸಿಂಗಲ್ ಡ್ಯಾಮೇಜು ಕೊಡ್ತಾ ಇಲ್ಲ ಅಂತ, ಬಟ್ ಅದು ಕ್ವಶನ್ಗೆ ಆನ್ಸರ್ ಈಗ ಸಿಗ್ತದೆ ಅಂದರೆ ಇವಾಗ ಸಿಗ್ತದೆ, ಇವಾಗಲ್ಲ ನೆಕ್ಸ್ಟ್ ಮ್ಯಾಚ್ ಸಿಗ್ತದೆ. ಏನು ಗುರು ಆಗಿರುತ್ತೆ ಅಂತನಾ? ಅಯ್ಯೋ, ನಾ ಸ್ನೈಪರ್ ಪ್ರಾಕ್ಟೀಸ್ ಏನೇನೋ ಡುಬಾಕ್ ಡುಬಾಕ್ ಮಾಡಿ ತುಕಾಲಿ ಆಟ ಆಡೋಕ್ಕೋಗಿ ಕತೆಯೆಲ್ಲ ಜೀವನ ಆಗಿ ಅಲ್ಲಿ ಪ್ರಿಸಿಷನ್ ಸ್ಕೋಪು ಮತ್ತು ಇದು ಬರುತ್ತಲ್ಲ ಡಿಫಾಲ್ಟು, ಅದನ್ನು ಬರಲು ಫುಲ್ ಕಂಟ್ರೋಲ್, ಫುಲ್ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತೀನಿ ಗುರು ಅನ್ಬಿ, ಫುಲ್ ಕಂಟ್ರೋಲ್ ಇಟ್ಬಿಟ್ಟು ನೋಡಿದ್ರೆ ಡ್ರ್ಯಾಗ್ ಮಾಡಿದ್ರೆ ಬೀಳ್ತಾನೆ, ಈವನ್ ಬಾಡಿ ಸೆಟ್ ಕೂಡ ಬೀಳ್ತಾ ಇಲ್ಲ ಗುರು, ಏನು ಮಾಡೋಕ್ಕಾಗಲ್ಲ. ಸೊ ಕೆಳಗಡೆ ಜಂಪ್ ಮಾಡಿದ್ರು, ಆದಮೇಲೆ ಜಂಪ್ ಮಾಡಿದ ತಕ್ಷಣ ಒಡೆ ಅಂತ ಒಂದು ಜೀವಮಾನನೇ ಇಲ್ಲ, ಯಾಕೆಂದರೆ ಅವ್ರಿಗೂ ಟೈಮ್ ಕೊಡಬೇಕು ಕೆಳಗಡೆ ಇಳಿದು ನಿಂತ್ಕೊಳ್ಳೋರಿಗೆ. ಸೊ ಈ ಕಡೆ ಇದ್ರಲ್ಲ ಒಡೆಯೋದನ್ನು ನೋಡಿದೆ, ಬಟ್ ಕೆಳಗಡೆ ಜಂಪ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ರಿಂದ ಒಂದು ಸ್ವಲ್ಪ ಎಲ್ ತೋಟಬಿಟ್ಟು ಹೆಲ್ಮೆಟ್ ಆಗ್ಬಿಟ್ರು, ಏನು ಮಾಡೋಕ್ಕಲ್ಲ. ಸೊ ಜೀರೋ ಡ್ಯಾಮೇಜಲ್ಲೇ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ, ಎರಡು ಮ್ಯಾಚ್ ಅವ್ರು ಗೆದ್ಕೊಂಬಿಟ್ಟವ್ರೆ, ವಾಟ್ ಇಸ್ ದಿಸ್ ಕಜಾ ಅರ್ಮಿ ಬಾಯ್, ವಾಟ್ ಇಸ್ ದಿಸ್? ಹಿಂಗಾದ್ರೆ ಕಷ್ಟ. ನಾನು ಇವಾಗ ಯೋಚನೆ ಮಾಡಿದೆ, ಇಷ್ಟೊಂದು ಸಖತ್ತಾಗಿ ಬಂತು ಬಟ್ ಬಿಡ್ದಿರೋ ಆಯ್ತಿರಲಿಲ್ಲವಲ್ಲ ಗುರು. ಆರೆ ತೋಕಾಲಿ ನನ್ನ ಮಗಂತಾಗ ಬಂದು ಏನು ಪ್ರಿಸಿಷನ್ ನೋಡೋ ಗುರು, ಸೂಪರ್, ವಾವ್, ಫುಲ್ ಕಂಟ್ರೋಲ್ ಹಾಕೊಂಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಗಂಡ ಗಾಬರಿ ಆಯ್ತಾ ಇರೋದು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಆಟ ಶುರು, ನಿಜವಾದ ಆಟ ಅಂದರೆ ಇವಾಗ ಶುರು. ಸೊ ಅದನ್ನು 2 ನಿಮಿಷ ನೋಡ್ಬಿಟ್ಟು ಇವಾಗ ಯಾರು ವಿಡಿಯೋ ನೋಡ್ತಾ ಇಲ್ಲ ಅಂದ್ಕೊಂಬಿಟ್ಟು, ಏನು ಗುರು ಇವನು 2 ಪಾಯಿಂಟ್ ಹೊಡೆದಿಲ್ಲ, ಜೀರೋ ಡ್ಯಾಮೇಜ್ ಕೊಟ್ಟಿಲ್ಲ ಅನ್ಬಿಟ್ಟು ಬಾಟ್ಕಾಟು ಅನ್ಬಿ ಓಟ್ಬಿಟ್ಟಿರ್ತೀರ. ಬಟ್ ಇಲ್ಲಿವರೆಗೆ ನೋಡ್ತಿರ್ತಾರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗಾದ್ರು ವಿಡಿಯೋ ನೋಡ್ತಾ ಇದ್ರಲ್ಲ. ಸೊ ಒಪ್ಪಿವಲ್ಲ ಹೆಡ್ ಶಾಟ್ ಅಂತ ಹೇಳೋಕ್ಕಲ್ಲ, ಬರೀ ಬಾಡಿ ಶಾಟೇ ಬಿತ್ತು, 7-14, 7-14 ಇವು ಡ್ಯಾಮೇಜ್ ಆಗೈತೆ. ನಾನು ಮಾತ್ರ ಸಿಕ್ಕಾಪಟ್ಟೆ ಡ್ಯಾಮೇಜು, ಬಟ್ ಇವೆಲ್ಲ ಕೈತಲ್ಲ ತೊಂದರೆ ಇಲ್ಲ. ಸೊ ಹಿಂಗೆ ಬಂದ್ಬಿಟ್ಟು ಒಡೆಯೋಣ ಅಂತ ನೋಡಿದೆ, ಆಮೇಲೆ ಸಿಕ್ತು ಒಪ್ಪಿವಲ್ಲ, ಬರೀ ರೆಡ್ ನಂಬರ್ಸ್ ಅಷ್ಟೇ ಮುಗೀತು. ಗಾನ್ ಕೇಸ್ ಬೈ ಬೈ ಟಾಟಾ. ಸೊ 2-2 ಆಗೈತೆ ಇವಾಗ ರೌಂಡ್ ನಂಬರ್ 4. ಸೊ ರೌಂಡ್ ನಂಬರ್ 4 ಅಂದರೆ ಮಾಮೂಲಿ 1 ಟ್ಯಾಪ್ 2 ಟ್ಯಾಪ್ ಹೊಡೆಯಂಗೆ ಇಲ್ಲ ಗುರು, ಆಡ್ತಾ ಇರೋದೆ 1 ಟ್ಯಾಪು, ಅದರಿಂದ 1 ಟ್ಯಾಪ್ ಹೊಡಿಬೇಕು, ಗ್ಲೂ ಆಲ್ ಹಾಕ್ಬೇಕು, ಅಡ್ಡಿಬೇಕು ಗ್ಲೂ ಆಲ್ ಹಾಕ್ಬೇಕು, ಅಷ್ಟೇ, ಬೇರೆ ಮಾತೇ ಇಲ್ಲ, ಓಕೆನಾ? ಸೊ ನಮ್ಮದು ರೆಡ್ ಕಲರ್ ಗ್ಲೂ ಅಲ್ಲ, ಅಪ್ಪನೆ ಅದು ಬಂದು ಯಾವ ಕಲರ್? ಓಯ್ ಊಯ್ ಊರ್ರೆ ಬಾ, ಏನು ಗುರು ಎಡ್ಡೋ ಒಪ್ಪಿವಲ್ಲ ಬ್ರೋ, ಮಸ್ತು ಮಾತ್ರ. ಸೊ ಈ ಮ್ಯಾಚ್ ಮಾತ್ರ ಮಸ್ತಾಗಿರುತ್ತೆ, ಯಾಕಂದರೆ ನೋಡ್ತಿರಲ್ಲ ಮ್ಯಾಚ್, ನಿಮಗೆ ಗೊತ್ತಾಗ್ತದೆ ಆ ಕಡೆ ಹೆಂಗೆ ಓಡಿಸ್ಕೊತೀನಿ, ವಾಪಸ್ ಹೆಂಗೆ ಹೊಡಿತೀನಿ ಅಂತ. ಸೊ ಜಸ್ಟ್ ಅಷ್ಟರಲ್ಲಿ ಮುಗಿಯೋ ಅಂತ ಜಸ್ಟ್ ಇನ್ನೇನು ಬೀಳ್ತು, ಅಯ್ಯಪ್ಪ ಹೆಲ್ಮೆಟೇ ಕತಮ್, ಏನು ಗುರು ಇದು, ಜಸ್ಟು ಹೆಲ್ಮೆಟೇ ಗಾನ್ ಕೇಸ್ ಬಾಯ್ ಬಾಯ್ ಟಾಟಾ, ಗಾನ್ ಕೇಸ್ ಆಗ್ಬಿಟ್ಟೈತೆ, ಹೆಲ್ಮೆಟೇ ಕಿತ್ಕೊಂಡು ಬಿಟ್ಟೈತೆ, ವೆಸ್ಗೋದು ಮಾತ್ರ ಇರೋದು, ಒಂದು ಬುಲೆಟ್ ವೆಸ್ಟ್ ಕೊಟ್ಟ ಮೇಲೆ ಬಿದ್ದೇ ಇಲ್ಲ ಅನ್ಸುತ್ತೆ ಗುರು, ಬಿದ್ದೈತೆ ಅದಕ್ಕೆ ತೋರಿಸ್ತಾ ಇರೋದಲ್ವಾ, ಓಕೆನಾ? ಸೊ ಹೆಲ್ಮೆಟ್ ಮಾತ್ರ ಕಿತ್ಕೊಟ್ಟಬಿಡ್ತು, ಪರವಾಗಿಲ್ಲ, ಮೆಡ್ಕಿಟ್ ಗಿಡಿಕಿಟ್ ಎಲ್ಲ ಹಾಕೊಂಡು ಚುಪ್ಕೊಂಡೆ, ಓಕೆನಾ? ಸೊ ಆ ಕಡೆ ಬಂದು ಅದು ಯಾವ ಕಲರ್ ಅಂತ ಗೊತ್ತಾಗ್ತಿಲ್ಲ ಗುರು ನನಗೆ, ಬ್ಲೂನು ಪರ್ಪಲ್ಲಾ ಗ್ರೀನಾ ರೆಡ್ಡಾ ಎಲ್ಲ ಕಣ್ಣೆಲ್ಲ ಮಂಜ್ಬಂಡೈತೈತೆ, ಇರಲಿ, ಓಕೆನಾ? ಸೊ ಇರಲಿ, ಯಾವುದೋ ಒಂದು ಕಲರ್, ನಮ್ಮದು ರೆಡ್ ಕಲರ್ ಐತಲ್ಲ ಅದು ಎದ್ದು ಕಾಣಿಸ್ಬೇಕಷ್ಟೆ, ನಮ್ಮ ಕಲರ್ ಅಷ್ಟು ಇಂಪಾರ್ಟ್. ಏ ಹಿಂದ್ಗಡೆ ಡ್ಯಾಮೇಜ್ ಬೀಳ್ತೈತೆ, ಬಟ್ ಡ್ಯಾಮೇಜ್ ಬಿದ್ದಿಲ್ಲ, ಬರ್ರಿ ಬುಲೆಟ್ಸ್ ಆ ಕಡೆಯಿಂದ ಈ ಕಡೆಯಿಂದ ಜೂನ್ ಜೂನ್ ಆಯಿತು ಅಷ್ಟೇ. ಒಪ್ಪಿವಲ್ಲ ಫೋಡಿ ಫೋಡಿ ಹೊಡು, ವಾವ್, ಏನು ಗುರು ಇದ್ದ ಮಸ್ತು ಮಾತ್ರ. ಸೊ ಒಪ್ಪಿವಲ್ಲ ಎರಡು ಶಾಟ್ ಬಿತ್ತು ಮಾತ್ರ, 3-3 ಆಗೈತೆ, ರೌಂಡ್ ನಂಬರ್ 7 ಇದು. ಸೊ ಇಂಟೆನ್ಸ್ ಆಗಿರುತ್ತೆ ಮ್ಯಾಚ್ ಮಾತ್ರ, ಸೈಕ್ ಆಗಿರುತ್ತೆ, ಅದು ಬೇರೆ ಕ್ಯಾರೆಕ್ಟರ್ಸ್ಗೆ ಆನ್ ಇರುತ್ತೆ, ಹೆವಿ ಮೂಮೆಂಟು, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಗ್ಲೂವಲ್ಲಾಕು ಆಡಿಸು. ನಾನು ರೀಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಎಕ್ಕ ಕಡೆ ಬರ್ತಾರೆ ಒಬ್ಬರು, ನಾ ಈ ಕಡೆ ಬರ್ತಾರೆ ಅಂದರೆ ಓ ಬಾಯ್, ಏನು ಮೊಮೆಂಟು, ಮಸ್ತ್ ಮೊಮೆಂಟ್ ಐತೆ ಮಾತ್ರ. ಆ ಕಡೆ ಬಂದು ಗಜಾರ್ ಮಿತ್ರಿ ಮಾತಾಡೋಂಗಿಲ್ಲ, ಒಪ್ಪಿವಾಲ ಪ್ಲೇಯರು ಏಕ್ದಮ್ ಬಡಿಯಾ,
ಏನು ಮಾತಾಡೋಂಗಿಲ್ಲ ಗುರು, ಇನ್ನೇನು ಹೇಳೋಕ್ಕಾಯ್ತದೆ, ನೀವೇ ನೋಡ್ತಿರಲ್ಲ ಓಪಿ, ಬಟ್ ಇದು ಎಡ್ ಕನೆಕ್ಟ್ ಆಗ್ತಾ ಅಂದ್ಕೊಂಡೆ, ಬಟ್ ಏನಿದು ಓಪಿ ನೆಕ್ಸ್ಟ್ ಬುಲೆಟ್ ಕನೆಕ್ಟ್ ಆಯಿತು. ಸೊ ಇದು ಓನ್ಲಿ ರೆಡ್ ನಂಬರ್ಸು, ಮಸ್ತ್ ಕನೆಕ್ಟ್ ಆಯಿತು ಮಾತ್ರ. ಸೊ ನಂದು ಬಂದು 4 ಆಗೈತೆ, ಅವ್ರದ್ದು ಬಂದು 3 ಆಗೈತೆ, ಓಕೆನಾ. ಸೊ ನಂದು ಬಂದು ಇವಾಗ 4 ಆಗೈತೆ, ಅವ್ರದ್ದು ಬಂದು 3 ಆಗೈತೆ. ಸೊ ಇದು ರೌಂಡ್ ನಂಬರ್ 8. ಸೊ ಈ ಮ್ಯಾಚ್ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಗಾನ್ಕೆ ಸಾಕ ಮ್ಯಾಚು ರೌಂಡು, ಓಕೆನಾ. ಸೊ ಏನೇನೋ ಮಾಡೋಕೆ ಸೈಕ್ ಸೈಕ್ ಹೋಗಿ ಬೇಕಿತ್ತ ನೀನಾಗಿದು ಮಗನಿ ವಾಪಸ್ಸು ಹೊಂಟೋಗು ಲಾಬಿಗೆ ಅಂತ ಬಿಡ್ತದೆ. ಯಾಕಂದರೆ ಹಂಗೈತದೆ ಗುರು ಕತೆ, ಓಕೆನಾ. ನಾನು M18 ತಗೊಂಡು ರೇಂಜ್ ಸಿಗುತ್ತೆ ಅಂದರೆ ಟ್ರೈ ಮಾಡಿದೆ, ಬಟ್ ಅದು ಏನು ಮಾಡೋಕ್ಕಾಗಲ್ಲ, ರೊಟೇಷನ್ ಎಲ್ಲರೇ ಆಗಲ್ವಾ. ರೇಂಜು ಅಷ್ಟೊಂದು ಒಂದು ಸ್ವಲ್ಪ ಅಕ್ಯುರೇಸಿ ಹೋಯಿತು ಅಂದರು, ಬಾಡಿ ಶರ್ಟು ಡ್ಯಾಮೇಜೇ ಕೊಡಲ್ಲ, ಬುಲೆಟೇ ಬೀಳಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ಥರ ಅದು ದುರ್ವಿಧಿ ರೊಟೇಷನ್ ಎಲ್ಲರೇ ಆಗೋದು ಅಷ್ಟೇ. ಸ್ಟ್ರೈಟಾಗಿ ನಿಂತಿರೋ ಬೆಳ್ತು ಅಂದರೆ ಇವನು ಡ್ಯಾಮೇಜೇ ಕೊಡೋ ಅಷ್ಟೇ, ಮುಗೀತು. ಸೊ ಕನೆಕ್ಟ್ ಆದರೆ ಮಾತ್ರ ಬರ್ರಿ ರೆಡ್ ನಂಬರ್ಸು, ಕನೆಕ್ಟ್ ಆಗಲಿಲ್ಲ ಮಾತ್ರ 0 ಡ್ಯಾಮೇಜ್, ಏನು ಮಾಡೋಕ್ಕಾಗಲ್ಲ, ಓಕೆನಾ. ಸೊ 4-4 ಆಗೈತೆ ಮಾತ್ರ ಮ್ಯಾಚ್, ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹೋಗೈತೆ. ಯಾಕಂದರೆ ನಂದು 4 ಒಪ್ಪಿ ವಾವ್, ಅರ್ರೆ ಬಾಯ್, ಏನು ಗುರು ಕೊಟ್ಟಿದ್ದಿದು ವಾವ್. ಹೆಲ್ಮೆಟ್ ಮಾತ್ರ ಅಗಲ್ ಬಗಲ್ ಅಲ್ಲೇ, ಗಾನ್ ಕೇಸ್ ಬೈ ಬೈ ಟಾಟಾ. ಸೊ ನಾನು 4-5 ವಾವ್, 1 ಪಾಯಿಂಟ್ ಲೀಡಿಂಗ್ ಅವ್ರ ಗುರು, ಏನಾಗ್ತಿದೆ ಮ್ಯಾಚು, ಗಜಬಾಯ್ 14 ಸೋತ್ಬಿಡ್ತಾನ ಅಂದ್ಕೊಂಡಿರ್ತೀರಾ, ಬಟ್ ನೋಡಿದ ಮ್ಯಾಚು ಹೆವಿ ಡ್ಯಾಮೇಜ್ ಆಗೈತೆ ಪಕ್ಕ. ಇದಂತೂ ಗ್ಲಿಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಕೊನೆ ರೌಂಡ್ ಮಾತ್ರ ನನಗಂತೂ ಮರೆಯಲಾಗದ ಒಂದು ಇದಾಗ್ಬಿಡ್ತದೆ ಮಾತ್ರ, ಯಾಕೆಂದರೆ ಸೈಕಾಗ್ಬಿಡ್ತದೆ ಮಾತ್ರ. ಅಯ್ಯಪ್ಪ ಏನು ಗ್ಲಿಚ್ಚುಗಿರೋದು, ಎಷ್ಟು ಸರಿ ಹೊಡೆದೆ, ಅಯ್ಯಪ್ಪ ನನಗೆ ಗಾಂಡ್ ಗಾಬ್ರಿ. ಒಪ್ಪಿ ಅರ್ಧಕ್ಕರ್ಧ ಗಾನ್ ಕೇಸ್ ಆಗ್ಬಿಟ್ಟೈತೆ, ಮೆಡ್ಕಿಟ್ ಒಪ್ಪಿ, ಮೆಡ್ಕಿಟ್ ಉಜ್ಕೊಳ್ಳೋಣ. ಸೊ ಮೆಡ್ಕಿಟ್ ಉಜ್ಕೊಳ್ಳೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಲೈಕ್ ಹಾಕಿಲ್ಲ ಬೇಗ ಬೇಗ ಮರೀದೆ ಲೈಕ್ ಆಗಿಬಿಡಿ, ಓಕೆ. ಹಾಗೆ ಶೇರ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವೀಡಿಯೋನ, ಇನ್ ಕೇಸ್ ಇಷ್ಟ ಆಯಿತು ಅಂದರೆ, ಇಷ್ಟ ಆಗಲಿಲ್ಲ ಅಂದರೆ ಶೇರ್ ಮಾಡಿ ಆಯ್ತಾ, ಓಕೆನಾ. ಸೊ ನೋಡಿದ್ರಲ್ಲ ಇದೇ ಕತೆ, ರೊಟೇಷನಲ್ ಡ್ರ್ಯಾಗ್ದು ಏನು ಮಾಡೋಕ್ಕಲ್ಲ. ಬಟ್ ಸ್ಟ್ರೈಟ್ ಡ್ರ್ಯಾಗ್ ಮಾಡು ಅಂದರೆ ಬಿದ್ದರೆ ಮಸ್ತ್ ಬೀಳುತ್ತೆ, ಬೀಳಿಲ್ಲ ಅಂದರೆ ಅಷ್ಟೊಂದು ರೆಡ್ ನಂಬರ್ಸ್ ಬರಲ್ಲ ಸ್ಟ್ರೈಟ್. ಆಗ ಒಬ್ಬರು ಹೊಡಿತಾರೆ ಗುರು, ಬಟ್ ನನಗೆ ಅಷ್ಟು ಸೆಟ್ಟಾಗಲ್ಲ ನಿಮ್ಮ ಒಂದು ಇದಕ್ಕೆ ತಕ್ಕಂತೆ. ಓ ಓ ಮ್ಯಾಚ್ ಹೋಗ್ತಿದ್ದಂಗೆ ಮಾತಾಡ್ತಿದ್ದಂಗೆ ನಂದು 4-6 ಗುರು, ಇನ್ನೊಂದು ಮ್ಯಾಚ್ ಓದ್ತಿ ಅಂದರೆ ಅನ್ಕೋತೀವಿ. ರೆಡ್ ನಂಬರ್ಸ್ ಓಪೆ, ಇದೇನಾದ್ರು ಗ್ಲಿಚ್ಚಾ ಅಬ್ಬಾ ಇಲ್ಲ ಗುರು, ಗ್ಲಿಚ್ ಆಗಿಲ್ಲ, ಬಟ್ ಬಾಡಿ ಶರ್ಟ್ ಬಿತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಬುಲೆಟೇ ಹೆಲ್ಮೆಟ್ ಅಗಲ್ ಬಗಲ್ ಅಂದ್ಕೊಂಡೆ, ಬಟ್ ಏನು ಮಾಡೋಕ್ಕಲ್ಲ, ಮತ್ತೆ ರೆಡ್ ಬಿದ್ದೈತೆ, ಹೆವಿ ಡ್ಯಾಮೇಜ್ ಆಗೈತೆ, ಮೇ ಬಿ 90% ಡ್ಯಾಮೇಜ್ ಕಿತ್ಕೊಟ್ಟೋಗ್ಬಿಟ್ಟಿರುತ್ತೆ. ಇನ್ನೊಂದು 20-30 SP ಅಷ್ಟೇ ಉಳ್ಕೊಂಡಿರೋದು ಪಕ್ಕ. ಇನ್ನೊಂದು ಬುಲೆಟ್ ಬಿದ್ದರು ಗಾನ್ ಕೇಸ್ ಬೈ ಬೈ ಟಾಟಾ. ಅದು ನೋಡ್ರೆ ಕನೆಕ್ಟ್ ಆಗಲಿಲ್ಲ, ಅಯ್ಯೋ ದುರ್ವಿಧಿ, ವಾಟ್ ಈಸ್ ದಿಸ್, ಮತ್ತೆ ಕನೆಕ್ಟ್ ಆಗಲಿಲ್ಲ, ವಾತ್ ಏ ಬಿಡ್ತು ಅಂದ್ಕೊಂಡೆ. ಅಯ್ಯಪ್ಪ ನನ್ನ ಕತೆ ಮುಗೀತು ಅಂದ್ಕೊಂಡೆ ಗುರು, ಸದ್ಯ ಹೆಡ್ ಶಾಟ್ ಬೀಳಿಲ್ಲ, ಅದು ಬರೀ ಹಿಂಗೆ ಕನೆಕ್ಟ್ ಆಯಿತು ಅನಿಸುತ್ತೆ, ಬಿತ್ತು ಆಹಾಹಾ, ಹೆವಿ ಮಿಸ್ ಆಯಿತು ಗುರು. ಗ್ಲೂವಲ್ಲಿ ಹಾಕೊಂಡಿಲ್ಲ ಅಂದರೆ ಮುಗೀತಿತ್ತು ಅಷ್ಟೇ, ಬಿತ್ತು ಓತ್ತೋ ಬಿತ್ತು ಗುರು ಅಷ್ಟೇ. ಅಯ್ಯೋ ಹೋಗತ್ತ, ನನಗೂ ಬಿಡ್ತಾ ಇಲ್ಲ ಅವ್ರಿಗೂ ಬಿಡ್ತಾ ಇಲ್ಲ, ಏನು ಕೋಟ್ಲೆ ಕೊಡ್ತಾ ಇದ್ದೆ ಗುರು ಈ ರೌಂಡು. ಇವನು ಹೆಡ್ಡೇ ಕನೆಕ್ಟ್ ಆಯ್ತಿಲ್ಲ, 0-0 ರೆಡ್ ನಂಬರ್ಸೇ ಕಾಣಿಸ್ತಿಲ್ಲ, 0 ವಾತ್. ಓಪಿ ಇರಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಪೀಕ್ ಮಾಡಿಬಿಟ್ಟು ಹೊಡೆಯೋದು ಅಂದ್ಬಿಟ್ಟು ಈ ಕಡೆ ಬಂದೆ, ಬಟ್ ಅದು ಬರೋದು ಲೇಟ್ ಆಯ್ತಲ್ಲ. ಸೊ ಬೇಡ ಪೀಕ್ ಮಾಡೋದಿರಲ್ಲ, ಒಂಥರ ಚೆನ್ನಾಗಿರಲ್ಲ ಮ್ಯಾಚ್ ಅಂದ್ಬಿಟ್ಟು, ಆದರೂ ಟ್ರೈ ಮಾಡಿದೆ, ಏನು ಮಾಡೋಕ್ಕಾಗಲ್ಲ, ಸರಿಯಾಗಿ ಸಿಕ್ಬಿಟ್ರಲ್ಲ, ಪೀಕ್ ಮಾಡಿಬಿಟ್ಟೆ ಹೊಡೆದೆ. ಸಾರಿ ಪದ್ಧತಿ ಇನ್ಕನ್ವೀನ್ಸ್ ಗಜಾ ಮೈತ್ರಿ ಬೇ, ಇನ್ ಕೇಸ್ ವಿಡಿಯೋ ನೋಡ್ತಾ ಇದ್ರೆ, ಓಕೆನಾ. ಓಕೆನಾ, ಸೊ 6-6 ಆಗೈತೆ ಕೊನೆ ರೌಂಡು, ಇನ್ ಕೇಸ್ ಅವ್ರಿಗೆ ಇದ್ದರೆ ಅವರೇ ವಿನ್ನು, ನನಗಿದ್ರೆ ನನಗಿನ್ನು. ಒಪ್ಪಿಗಳ ಒಡ್ಡು ಅಷ್ಟೇ ಗಾನ್ಕೇಸ್, ಉಯ್ ಗೆದ್ದೆ ಅನ್ಕಂಡೆ ಗುರು, ವಾತ್ತ ಇದೇನು ಗ್ಲಿಚ್ಚಾ ಪಿಚ್ಗ ವಾತ್ತ ಪುಚ್ಗ, ಅರೆ ಬಾ ಏನು ಗುರು ಇದು, ಇಷ್ಟೊಂದು ಗ್ಲಿಚ್ ಆಯಿತು ನನಗೆ. ಡೆಸರ್ಟ್ ಈಗಲೂ M2 ಗ್ಲಿಚ್ ಆಯ್ತು ಅಂದ್ಕೊಂಡೆ, ಬಟ್ M187 ಇದಾಯ್ತೈತೆ. ಇರಲಿ, ಏನು ಮಾಡೋಕ್ಕಾಗಲ್ಲ, ಮೇ ಬಿ 8 ಕಮ್ಮಿ ಆಗಿರ್ತು. ಇಲ್ಲ ಗುರು, ಹೆಲ್ತ್ ಕಮ್ಮಿ ಆಗಿಲ್ಲ. ಸೊ ಹೆಲ್ತ್ ಕಮ್ಮಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ವಾತ್ತ ಏಯ್ ಹೋಗುರು ಹಿಂಗಾದ್ರೆ ಸೈಕಾಯ್ತೈತೆ. ಮತ್ತೆ ಎಡ್ಡು, ಯಪ್ಪ ಗುರು ಇಷ್ಟೊಂದು ನನಗೆ ಸೈಕಾಯ್ತೈತೆ ಮಾತ್ರ, ಎಕ್ಕಡೆನೇ ಮತ್ತೆ ಇಷ್ಟೇ, ಏನು ಮಾಡೋಕ್ಕಲ್ಲ. ಐ ಥಿಂಕ್ ಹೀ ಇಸ್ ಹ್ಯಾಕರೇ, ಪಕ್ಕ ಹ್ಯಾಕರ್ ಗೈಸ್, ಹ್ಯಾಕರ್ ಆಗ ಕ್ಯಾಬ್ ಬೈಕ್ ಅಲ್ಲೇವರೆಗೂ ಇದ್ಬಿಟ್ಬಿಟ್ಟು ಕೊನೆಗೆ ಹ್ಯಾಕ್ ಮಾಡ್ಕೊಂಬಿಟ್ರೆ. ವಾಟ್ ಇಸ್ ಈ HP ಹ್ಯಾಕರ್ ಅಲ್ಲ, ಮೇ ಬಿ ಗ್ಲಿಚ್ ಆಗೈತೆ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ದುರದೃಷ್ಟವಶಾತ್ ಗ್ಲಿಚ್ಚು ಆಯ್ತಾನೇ ಇರುತ್ತೆ. ನನಗೆ ಸೈಕ್ ಸುತ್ತಾಗ್ಲೋ ಯಾಕಂಡೆ ಅಂದರೆ ಅದು ಗ್ಲಿಚ್ ಆಯ್ತಾಯ್ತಲ್ಲ, ನನಗೆ ಸೈಕ್ ಆಗ್ಬಿಡ್ತು, ಏನು ಮಾಡೋದ ಗುರು ಅಂದ್ಬಿಟ್ಟು ಒಪ್ಪಿ ಹಬ್ಬ ಈ ಸರ್ ಗ್ಲಿಚ್ ಆಗಲಿಲ್ಲ ಗುರು, ಖುಷಿ ಆಯಿತು. ಸೊ ಮ್ಯಾಚ್ ಹೆಂಗೋ ಕಷ್ಟಪಟ್ಟು ವಿನ್ ಆಗ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಗೈಸ್, ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಗೈಸ್.